ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ತಾಯಂದ್ರೆ ನಮಸ್ಕಾರ, ಅಣ್ಣಂದ್ರೆ ನಮಸ್ಕಾರ. ಹೆಣ್ಮಕ್ಳಲ್ಲಿ ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ನೀವು ಮದುವೆ ಆಗಿ ಒಂದು ಕುಟುಂಬಕ್ಕೆ ಹೋಗ್ತೀರಾ, ನಿಮ್ ಜೀವನ ಎಲ್ಲಿ ಸಾಗಿಸ್ಬೇಕು ಅಂತ ನಿರ್ಧರಿಸ್ತೀರಾ? ಗಂಡನ ಮನೇಲಿ ತಾನೇ? ನೀವ್ ಎಲ್ಲಿಗೆ ಸೇರಿದವ್ರು? ಮತ್ ಮದುವೆ ಆಗಿ ಗಂಡನ ಮನೆಗೆ ಸೇರಿದವ್ರು ನೀವು ಎಲ್ಲಿಂದ ಬಂದವರು, ಯಾರೋ ಬೇರೆಯವರು ಅಂದ್ರೆ ನಿಮ್ ಜೀವನ ಹೆಂಗೆ? ಕೇಳ್ಬೇಕಾದವ್ರು ನೀವು, ನಾನಲ್ಲ. ಒಂದು ಮಂಡ್ಯದ ಒಂದ್ ಹೆಣ್ಮಗಳು ನಿಮ್ ಮಂಡ್ಯದ ಕಂಡು ಅಂತಾನೆ ಇಡೀ ಇಂಡಿಯಾಲ್ ಫೇಮಸ್ ಆಗಿರೋ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಹೆಂಡತಿ ಮದುವೆ ಆಗಿ ಈ ಊರಿಗೆ ಬಂದ್ಮೇಲೆ ಈ ಊರಿನ ಸೊಸೆಯವರು, ಈ ಊರಿನ ಸೊಸೆನ ನೀನು ಇವತ್ತು ಆ ಯಜಮಾನರು ಅವರಿಲ್ಲ ಯಜಮಾನ ಅಂತ ಎಲ್ಲಿಂದನೋ ಬಂದವರು, ಯಾರು ನೀವು ಇಲ್ಲಿಗೆ ಸಂಬಂಧಪಟ್ಟವರಲ್ಲ, ಬೇರೆಯವರು ಹೋಗಿ ಅಂದ್ರೆ ಎಲ್ಲಿಗೆ ಹೋಗ್ತಾರೆ? ಸಂಸಾರ ಮಾಡಕ್ಕೆ ಅಂತ ಬಂದ್ಮೇಲೆ ಇಲ್ಲಿಗೆ ಸೇರಿದವ್ರು, ಇಲ್ಲೇ ಬದುಕ್ಬೇಕಾದವ್ರು. ಆ ಮನುಷ್ಯನಿಗೊಂದು ಮಗು ಕೊಟ್ಟಿದ್ದಾರೆ ಮಗ, ಅವ್ರು ಯಾರಿಗೆ ಸೇರಿದವ್ರು? ಆ ತಾಯಿಗೆ ಸೇರಿದವ್ರು ತಾನೇ. ಅಂಬರೀಷ್ ಅಣ್ಣನ್ ಎಷ್ಟು ಅವ್ನ ಮಗನ ಮೇಲೆ ಹಕ್ಕಿದ್ಯೋ ಆ ತಾಯಿಗೂ ಅಷ್ಟೇ ಇದೆ. ಅಲ್ಲಿಗೆ ಮಂಡ್ಯ ಮೇಲೂ ಅಷ್ಟೇ ಹಕ್ಕಿದೆ, ಅವ್ರ ಮಂಡ್ಯಕ್ಕೆ ಸೊಸೆ. ಹೆಣ್ಣು ಮಕ್ಳು ನೀವೇನು ಪಾಠ ಕಲಿಸ್ಬೇಕು ಇವತ್ತು? ಒಂದ್ ಹೆಣ್ಣು ಮಕ್ಕಳು ಏನೋ ಒಂದ್ ಧೈರ್ಯ ಮಾಡಿ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಅಲ್ಲೇ ಹೊಸಕಾಕ್ಬಿಡೋದು. ಅರ್ಥ ಮಾಡ್ಕೊಳ್ಳಿ ಅಣ್ಣಂದ್ರ, ಮಂಡ್ಯ ಅಂದ್ರೆ ಒಂದು ದೊಡ್ಡ ಒಂದು ಶಕ್ತಿ. ಎಲ್ಲಾ ಒಂದು ವಿಭಾಗದಲ್ಲೂ ಸಾಕಷ್ಟು ದೊಡ್ಡ ದೊಡ್ಡ ನಾಯಕರನ್ನ ಕೊಡುಗೆ ಕೊಟ್ಟಿರುವಂತ ಒಂದು ನಾಡಿದು. ಸಿನಿಮಾದಲ್ಲಿ ಆಗ್ಬೋದು, ನಾನು ಮೈಸೂರು ಪಡವಾರಳ್ಳಿ, ಬಟ್ ಆದ್ರೂ ಜನ ನನ್ನ ಎಲ್ಲೇ ಹೋದ್ರು ಮಂಡ್ಯದವನು ಅಂತ ಗುರುತಿಸ್ತಾರೆ. ಯಾಕೆ ಹೇಳಿ, ಮಂಡ್ಯ ಜನ ಅಷ್ಟು ಪ್ರೀತಿ ಕೊಟ್ಟು ಎಲ್ರು ಬೆಳೆಸ್ತೀರಾ? ಆಮೇಲೆ ಯಾರನ್ನು ಏನು ಅಪೇಕ್ಷೆ ಪಟ್ಕೊಂಡು ಬೆಳೆಸ್ತವ್ರಲ್ಲ, ನಿಮ್ಗೆ ಯಾವಾಗ್ಲೂ ಬೆಳೆಸ್ ಕಳಿಸೋ ಅಭ್ಯಾಸ, ಪ್ರೀತಿಯಿಂದ ಆಶೀರ್ವದಿಸ್ತೀರಾ? ಇವತ್ತು ಸಾಕಷ್ಟು ಜನಕ್ಕೆ ಆಶೀರ್ವದಿಸಿದೀರಾ, ನಿಮ್ ಜಿಲ್ಲೆ ತುಂಬಾ ಶಕ್ತಿ ತುಂಬಾ ಜನಕ್ಕೆ ತುಂಬಿದೀರಾ. ಒಂದ್ ಹೆಣ್ಣು ಮಗಳು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಇಂತಹ ಒಂದು ಪ್ರಬಲ ರಾಜಕೀಯ ಸನ್ನಿವೇಶದಲ್ಲಿ ಧೈರ್ಯ ಮಾಡಿ ನಿಂತಿರೋರೆ, ಅದು ಮಂಡ್ಯದ ಸ್ವಾಭಿಮಾನದ ಪ್ರಶ್ನೆ ಆಗುತ್ತೆ. ಮಂಡ್ಯದ ತಾಯಂದಿರು, ಮಂಡ್ಯದ ಅಣ್ಣತಮ್ಮಂದಿರು, ಇವತ್ತು ನಿಮ್ ಊರಿನ ಸೊಸೆ ಅಂಬರೀಷ್ ಅಣ್ಣನ ಹೆಂಡತಿ ಅವ್ರನ್ನ ಗೆಲ್ಲಿಸ್ಬೇಕು. ಗೆಲ್ಲಿಸೋ ಮುಖಾಂತರ ಮತ್ತೊಂದು ಹೊಸ ಯುಗಕ್ಕೆ ನಾಂದಿ ಆಡಬೇಕು, ಅವ್ರಿಗೊಂದು ಶಕ್ತಿ ತುಂಬಿ. ಯಾಕಂದ್ರೆ ಅಲ್ಲಿ ಹೋಗಿ ಡೆಲ್ಲಿಲಿ ಆಗ್ಬೋದು, ಮಾತಾಡೋದಕ್ಕೆ ಭಾಷೆ ಬೇಕು, ಜ್ಞಾನ ಬೇಕು, ಅದೆಲ್ಲ ಆಕೆಗಿದೆ, ಆ ಶಕ್ತಿ ಇದೆ. ಏನ್ ಮನೇಲಿ ಕುತ್ಕೋಬೇಕಾ ಈಗ? ಅವರು ಕೆಲವ್ರು ಮಾತಾಡ್ತಾರಲ್ಲ, ತಪ್ಪು. ಹೆಣ್ಣು ಮಕ್ಳಿಗೆ ಶಕ್ತಿ ತುಂಬೋ ಒಂದು ಕೆಲಸ ನಾವು ಮಾಡ್ಲಿಲ್ಲ ಅಂದ್ರೆ ಅದು ಖಂಡಿಸ್ತಾನೆ ಅಲ್ಲ ನಾನು ಹೇಳ್ತಿರ್ತೇನೆ. ಫಸ್ಟ್ ಆ ಹೆಣ್ಣು ಮಕ್ಳಿಗೆ ಶಕ್ತಿ ತುಂಬಿ ಅವ್ರ ಜೀವನದಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಂಗ್ ಮಾಡ್ಬೇಕು. ಆ ಒಂದಕ್ಕೊಂದ್ ದಾರಿ ಇವತ್ತು ನೀವು ಮಂಡ್ಯ ಜನತೆ ತೋರಿಸ್ಕೊಡ್ಬೇಕು. ಆ ತಾಯಿ ಸುಮಲತಾ ಅವರು ಬಹಳ ನೊಂದಿದ್ದಾರೆ, ಬಟ್ ಅಷ್ಟೇ ಧೈರ್ಯವಾದ ಮಹಿಳೆ. ನೀವೆಲ್ಲರೂ ಅವ್ರಿಗೆ ಕ್ರಮ ಸಂಖ್ಯೆ 20, ಅದರಲ್ಲೂ ಡೌಟ್ ಇದೆ, ಅರ್ಥ ಆಗುತ್ತೆ. ಇವ್ರು ಕನ್ಫ್ಯೂಸ್ ಆಗ್ಬಿಡ್ತಾರೆ ಮಂಡ್ಯ ಜನ ಅನ್ನೋ ತರ. ಒಂದ್ ಮೂರ್ ನಾಲ್ಕು ಸುಮಲತಾಗಳನ್ನ ಇಟ್ಟಿದ್ದಾರೆ, ಅವ್ರ ಫೋಟೋ ಇರುತ್ತಕ್ಕ, ಫೋಟೋ ಇರುತ್ತಮ್ಮ. ನಿಮ್ ಮನಸ್ಸಿಗೆ ಅವ್ರಿಗೆ ಶಕ್ತಿ ತುಂಬಬೇಕು ಅಂತ ಅನ್ಸಿದ್ರೆ ನಾನು ಕೇಳ್ಕೊತೀನಿ, ಅವ್ರಿಗೊಂದು ನೀವು ಅವಕಾಶ ಕೊಡಬೇಕು. ಆ ಅವಕಾಶ ಆಮೇಲೆ ಕೇಳೋಣ, ನಾಳೆ ದಿನ ಅವ್ರು ಕೊಟ್ಟ ಮೇಲೆ ಅವ್ರ ಕೆಲಸ ಮಾಡಿಲ್ಲ ಅಂದ್ರೆ ಅವಾಗ್ಲೂ ನಿಂತ್ಕೊಂಡು ಕೇಳೋಣ, ಬಟ್ ಕೊಡಬೇಕು. ಒಂದ್ ಹೆಣ್ಣು ಮಗಳು ಯಾರೋ ಧೈರ್ಯ ಮಾಡಿ ನಿಂತ್ಕೊಂಡಿದ್ದಾರೆ ಅಂದಾಗ ಅದಕ್ಕೆಲ್ಲರೂ ನೀವೊಂದು ನಾಂದಿ ಹಾಡಬೇಕು, ಅದಕ್ಕೊಂದು ಶುರು ಆಗ್ಲಿ, ಒಂದು ಅವಕಾಶ ಮಾಡಿಕೊಡಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ಒಂದು ಒಂದ್ 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 ಅವಕಾಶ ಕೊಡಿಮ್ಮ, ಒಳ್ಳೇದಾಗುತ್ತೆ ಅನ್ನೋದು ನನ್ನ ನಂಬಿಕೆ. ಏನಂತೀರ, ಮಾಡ್ತೀರಲ್ಲ?